ನಿಮ್ಮ ಬ್ಯಾಂಕಲ್ಲಿ ಇಷ್ಟು ಹಣ ಇದೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರೋದು ಗ್ಯಾರಂಟಿ. ನೀವು ಟ್ಯಾಕ್ಸ್ ಫೈಲ್ ಮಾಡ್ತೀರಿ ಇಲ್ಲ ಅದು ನೆಕ್ಸ್ಟ್ ಕ್ವೆಶ್ಚನ್. ಆದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಲಿಮಿಟ್ ನ ನೀವು ಮೀರಿದ್ರೆ ನಿಮಗೆ ನೋಟಿಸ್ ಬರೋದು ಗ್ಯಾರಂಟಿ. 10 ವರ್ಷದ ಹಿಂದೆ ನಮ್ಮ ಭಾರತದ ಎಕಾನಮಿ ಕ್ಯಾಶ್ ಎಕಾನಮಿ ಆಗಿತ್ತು. ಅಂದ್ರೆ 95% ಟ್ರಾನ್ಸಾಕ್ಷನ್ಸ್ ಕ್ಯಾಶ್ ಅಲ್ಲಿ ನಡೀತಾ ಇತ್ತು. ನಾವು ಅಂಗಡಿಗೆ ಹೋದ್ರು ಅಷ್ಟೇ, ದೊಡ್ಡ ಮಾಲ್ಸ್ ಹೋದ್ರು ಅಷ್ಟೇ, ಕ್ಯಾಶ್ ಕೊಡ್ತಾ ಇದ್ವಿ, ನೋಟ್ಸ್ ಕೊಡ್ತಾ ಇದ್ವಿ, ಕಾಯಿನ್ಸ್ ಕೊಡ್ತಾ ಇದ್ವಿ. ಆದ್ರೆ ಈಗ ಎಲ್ಲವೂ ರಿವರ್ಸ್ ಆಗಿದೆ. ಪ್ರತಿಯೊಂದು ಕಡೆ ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ, ಈ ರೀತಿ ನಾವು ಡಿಜಿಟಲ್ ಪೇಮೆಂಟ್ಸ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಲಾಸ್ಟ್ 5 ಇಯರ್ಸ್ ನ ನಾವು ಗಮನಿಸೋದಾಯ್ತು ಅಂತಂದ್ರೆ 95% ಏನು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇತ್ತು ಅದು ಇಳಿಕೆಯಾಗಿ ಕೇವಲ 70% ಟ್ರಾನ್ಸಾಕ್ಷನ್ಸ್ ಈಗ ನಡೀತಾ ಇದೆ. ಸೊ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಕೂಡ ಈ ಒಂದು 70% ರೇಷಿಯೋ ಏನಿದೆ, ಈ ರೇಷಿಯೋನ ಇನ್ನ 5 ವರ್ಷದಲ್ಲಿ 30%ಗೆ ಇಳಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಅಂದ್ರೆ 70% ಏನೀಗ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಆ 70% ಬಂದು 30%ಗೆ ಇಳಿಕೆ ಮಾಡುವಂತಹ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ಸೊ ಈ ಪ್ರಯತ್ನ ಸಫಲ ಆದ್ರೂ ಆಗ್ಬೋದು, ಆದ್ರೆ ಈ ಒಂದು ಇಳಿಕೆಗೆ ಪ್ರಯತ್ನ ಮಾಡ್ತಿರೋದು ಯಾಕೆ? ಫಸ್ಟ್ ರೀಸನ್, ಪ್ರಿಂಟಿಂಗ್ ಕಾಸ್ಟ್. ನೋಟ್ಸ್ ನ ಪ್ರಿಂಟ್ ಮಾಡೋದಕ್ಕೆ ದುಡ್ಡು ಖರ್ಚಾಗುತ್ತೆ ಅಲ್ವಾ? ಉದಾಹರಣೆಗೆ 1 500 ರೂಪಾಯಿ ನೋಟನ್ನ ನಾವು ಪ್ರಿಂಟ್ ಮಾಡೋದಕ್ಕೆ 3 ರೂಪಾಯಿ ಖರ್ಚಾಗುತ್ತೆ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಯಾಕಂದ್ರೆ ನಾವು ಎಲ್ಲಿ ಪ್ರಿಂಟ್ ಮಾಡ್ತೀವಿ ಅಲ್ಲಿಂದ ಬ್ಯಾಂಕ್ಸ್ಗೆ ತಲುಪಿಸ್ಬೇಕು, ಇನ್ನಿತರ ಜಾಗಕ್ಕೆ ತಲುಪಿಸ್ಬೇಕು, ಜೊತೆಲಿ ಸೆಕ್ಯೂರಿಟಿ. ಸೊ ಈ ಎಲ್ಲ ಚಾರ್ಜಸ್ ಕೂಡ ಇಲ್ಲಿ ಅಡಿಷನಲ್ ಆಗುತ್ತೆ. ಸೆಕೆಂಡ್ ರೀಸನ್ ಏನು? ಕರಪ್ಷನ್. ಬಹಳಷ್ಟು ಜನ ಲಂಚನ ಕೊಡೋದು ಅಥವಾ ತಗೊಳ್ಳೋದಾಗಿರ್ಬೋದು ಕ್ಯಾಶ್ ರೂಪದಲ್ಲಿ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಕ್ಯಾಶ್ ನ ನಾವು ಟ್ರ್ಯಾಕ್ ಮಾಡೋದಕ್ಕಾಗಲ್ಲ. ಅದೇ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅದು ಟ್ರ್ಯಾಕಬಲ್ ಆಗಿರುತ್ತೆ. ಸೊ ನೀವು ಈ ಕ್ಯಾಶ್ ನ ಏನಾದರೂ ಲಂಚ ಅಂತ ಕೊಟ್ರೆ ಅದು ಟ್ರ್ಯಾಕ್ ಆಗಲ್ಲ, ಅದೇ ನೀವು ಬ್ಯಾಂಕ್ ಇಂದ ಏನಾದರೂ ಕೊಟ್ರೆ ಟ್ರ್ಯಾಕ್ ಆಗುತ್ತೆ. ಹಾಗಾಗಿ ಈ ಒಂದು ಕ್ಯಾಶ್ ನ ಸ್ಟಾಪ್ ಮಾಡಿದ್ರೆ ನಾವು ಫ್ಲೋನ, ಕರಪ್ಷನ್ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಥರ್ಡ್ ರೀಸನ್, ಬ್ಲ್ಯಾಕ್ ಮನಿ. ಬಹಳಷ್ಟು ಜನ ತಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಜಾಗದಲ್ಲಿ ಹಣವನ್ನ ಬಚ್ಚಿಟ್ಟಿರ್ತಾರೆ, ಅಥವಾ ವಾಶ್ರೂಮ್ಸ್ ಅಲ್ಲಿ ಆಗಿರ್ಬೋದು, ಡೂಪ್ಲಿಕೇಟ್ ಗೋಡೆಗಳ ಹಿಂದೆ ಆಗಿರ್ಬೋದು. ಎಲ್ಲ ಕಡೆ ಸಿನಿಮಾದಲ್ಲೂ ಕೂಡ ನೀವು ನೋಡಿರ್ತೀರಿ ಯಾವ ಯಾವ ರೀತಿಲಿ ಬ್ಲ್ಯಾಕ್ ಮನಿನ ಅವರು ಬಚ್ಚಿಟ್ಟಿರ್ತಾರೆ ಅಂತ. ಸೊ ಈ ಒಂದು ಕರಪ್ಷನ್ ನ ಕಡಿಮೆ ಮಾಡೋದಕ್ಕೆ ಅಂತಾನೆ ನಮ್ಮ ಸರ್ಕಾರ ಈ ಒಂದು ಬ್ಯಾಂಕ್ ಅಲ್ಲಿ ಕ್ಯಾಶ್ ಲಿಮಿಟ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಲೇವಾದೇವಿ ಏನ್ ನಡೆಯುತ್ತೆ ಇದರಲ್ಲಿ ಲಿಮಿಟೇಷನ್ಸ್ ನ ಸೆಟ್ ಮಾಡಿರ್ತಾರೆ. ಅಂದ್ರೆ ಇಷ್ಟೇ ಲಕ್ಷ ಮಾಡ್ಬೋದು, ಇದ್ರ ಮೇಲೆ ಮಾಡಂಗಿಲ್ಲ, ದಟ್ ಇಸ್ ಇಲ್ಲೀಗಲ್ ಅಂತ ಒಂದು ಲಿಮಿಟೇಷನ್ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಉದಾಹರಣೆಗೆ ನಾವು ಯಾರಿಗಾದ್ರೂ ಹಣ ಕೊಡೋದಾಗಿರ್ಬೋದು ತಗೊಳ್ಳೋದಾಗಿರ್ಬೋದು, ಸೂಟ್ ಕೇಸ್ ಫಿಲ್ ಮಾಡಿ ಕೊಡ್ತಾ ಇರ್ತೀವಿ ನೋಡಿ, ಇಂಥ ಟೈಮಲ್ಲಿ ಲಿಮಿಟ್ ಮೀರಿ ಏನಾದರೂ ನಾವು ಕೊಡೋದು ತಗೊಳ್ಳೋದು ಮಾಡಿದ್ರೆ ಪೆನಾಲ್ಟಿನ ನಾವು ಕಟ್ಕೊಡ್ಬೇಕಾಗತ್ತೆ. ಇಂತಹ ಪರಿಸ್ಥಿತಿಲಿ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಆ ಲಿಮಿಟ್ ಏನು? ನಾವು ಬ್ಯಾಂಕಲ್ಲಿ ನಮ್ಮ ಹಣನ ಡೆಪಾಸಿಟ್ ಮಾಡ್ತೀವಿ ಅಂತಂದ್ರೆ ಆ ಡೆಪಾಸಿಷನ್ಗೆ ಏನಾದರೂ ಲಿಮಿಟ್ ಇದೆಯಾ? ಇದ್ರೆ ಆ ಲಿಮಿಟ್ ಏನು? ಲಿಮಿಟ್ಗಿಂತ ಹೆಚ್ಚಿನ ಹಣವನ್ನು ನಾವೇನಾದರೂ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ನಮಗೆ ಬರುತ್ತಾ? ಬಂದರೆ ಏನಾಗುತ್ತೆ? ಪ್ರತಿಯೊಂದು ಡೀಟೇಲ್ಸ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ, ಯಾಕಂದರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಮೊದಲಿಗೆ ಬ್ಯಾಂಕ್ ಅಕೌಂಟ್ ಏನು, ನಮ್ಮ ಒಂದು ಪರ್ಸನಲ್ ಅಕೌಂಟ್ ಇರುತ್ತೆ, ಸೇವಿಂಗ್ಸ್ ಅಕೌಂಟ್, ಇಲ್ಲಿ ನಾವು ಹಣವನ್ನು ಡೆಪಾಸಿಟ್ ಮಾಡೋದಕ್ಕೆ ಲಿಮಿಟ್ ಇದೆಯಾ? ಇದ್ರೆ ಎಷ್ಟು? ನಮ್ಮ ಅಕೌಂಟಲ್ಲಿ ಹಣವನ್ನು ಡೆಪಾಸಿಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಲಿಮಿಟ್ಸ್ ಇಲ್ಲ. ಬಟ್ ಎಸ್, ಒಂದು ಫಿನಾನ್ಷಿಯಲ್ ಇಯರಲ್ಲಿ ನಾವೇನಾದರೂ 10 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಡೆಪಾಸಿಟ್ ಮಾಡಿದ್ರೆ, ಉದಾಹರಣೆಗೆ ನೀವು ಒಂದು ಸೂಟ್ ಕೇಸಲ್ಲಿ ಒಂದು ಲಂಪ್ಸಮ್ ಅಮೌಂಟ್ನ, ಅಂದರೆ 15 ಲಕ್ಷ ಹಣವನ್ನು ತಗೊಂಡೋಗಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತೀರಿ, ಅಂದರೆ 10 ಲಕ್ಷ ಲಿಮಿಟ್ ಇದೆ ನಮಗೆ, ಇಯರ್ಲಿ ಲಿಮಿಟ್ ಅದು. ಅದರಲ್ಲಿ ಅಟ್ ಒನ್ಸ್ ನಾವು ತಗೊಂಡೋಗಿ 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ಏನಿದೆ, 15 ಲಕ್ಷನ ನನ್ನ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂತಂದರೆ, ಇಮ್ಮಿಡಿಯೇಟಾಗಿ ನಮ್ಮ ವಿಷಯನ ನಮ್ಮ ಬ್ಯಾಂಕ್ನವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಇಮ್ಮಿಡಿಯೇಟ್ಲಿ ನಮಗೆ ಅಲ್ಲಿಂದ ನೋಟಿಸ್ ಬರುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ. ಅಂದರೆ ಲಿಮಿಟ್ ಇರೋದು 10 ಲಕ್ಷ, 15 ಲಕ್ಷ ಹೇಗೆ ಹಾಕಿದ್ರಿ? ಸೊ ಈ 15 ಲಕ್ಷಕ್ಕೆ ನಮ್ಮ ಹತ್ರ ಪ್ರೂಫ್ ಇದ್ರೆ ಟೆನ್ಷನ್ ಇಲ್ಲ, ಎಲ್ಲಿಂದ ಬಂತು ಏನು ಅಂತ
ಹೇಳುವಂತಹ ಒಂದು ಹಣ ಆಗಿತ್ತು ಅಂತಂದ್ರೆ ಟೆನ್ಷನ್ ಇಲ್ಲ, ಯಾಕಂದ್ರೆ ಪ್ರೂಫ್ ಇದೆ, ನಾವು ತೋರಿಸ್ಬೋದು. ಇಟ್ ಇಸ್ ಟ್ಯಾಕ್ಸಿಬಲ್ ಹಾಗೆ ಲೀಗಲ್. ಬಟ್ ಯಸ್, ಅಕಸ್ಮಾತ್ ಬ್ಲ್ಯಾಕ್ ಮನಿ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಪ್ರಾಬ್ಲಮ್ಗೆ ಒಳಗಾಗ್ತೀವಿ. ಸೊ ನಾವು ಕ್ಯಾಶ್ ನ ಡೆಪಾಸಿಟ್ ಮಾಡಿದ ತಕ್ಷಣ ನಮ್ಮ ಬ್ಯಾಂಕ್ನವರು ನಮ್ಮ ಪ್ಯಾನ್ ನಂಬರ್, ನಮ್ಮ ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದನ್ನು ಅವರು ಕಳಿಸ್ತಾರೆ. ಈ ರೀತಿಯ ವ್ಯಕ್ತಿ ಈ ಪ್ಯಾನ್ ನಂಬರ್ ಹೊಂದಿದ್ದಾರೆ, ಇವರು ಇಷ್ಟು ಹಣನ ಡೆಪಾಸಿಟ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ನೋಟಿಸ್ ಬರುತ್ತೆ, ನೋಟಿಸ್ ಬಂದಮೇಲೆ ಅವರು ಬಂದಾಗ ಖಂಡಿತವಾಗ್ಲೂ ನಿಮ್ಮನ್ನ ಪ್ರಶ್ನಿಸ್ತಾರೆ. ಸೊ ಆ ಪ್ರಶ್ನೆಗೆ ಉತ್ತರ ಏನು? ಅಫ್ಕೋರ್ಸ್ ನೀವೇನಾದರೂ ಈ ಹಣನ ಬಿಸ್ನೆಸ್ ಇಂದ ಸಂಪಾದನೆ ಮಾಡಿದರೆ ಅಥವಾ ಎಲ್ಲಿಂದನೂ ಏನೋ ಒಂದು ಕೆಲಸ ಮಾಡಿದಂದ್ರೆ ರೆಸಿಪ್ಟ್ಸ್ ಇರುತ್ತೆ, ಅಥವಾ ನಿಮಗೆ ಹೇಗೆ ಆ ಒಂದು ಹಣ ಬಂತು ಅನ್ನೋದಕ್ಕೆ ಪ್ರೂಫ್ ಇರುತ್ತೆ. ಸೊ ಅವ್ರು ಕೇಳಿದಾಗ ಆ ಪ್ರೂಫ್ನ ನೀವು ಕೊಟ್ಟರೆ ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ. ಪ್ರೂಫ್ನ ನೋಡಿದ್ರೆ ಓಕೆ, ನಿಮ್ಮ ಹತ್ರ ಪ್ರೂಫ್ ಇದೆ, ಸೊ ಇದು ಲೀಗಲ್ ಅಂತ ಹೇಳಿ ಹೋಗ್ತಾರೆ. ಬಟ್ ಪ್ರೂಫ್ ಇಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ಪೆನಾಲ್ಟಿ ಬೀಳುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಲೀಗಲಿ ಯಾರು ದುಡ್ದಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಟೆನ್ಷನ್ ಆಗೋದಿಲ್ಲ, ಯಾಕಂದ್ರೆ ನಾವು ಐ ಟಿ ಕೂಡ ಫೈಲ್ ಮಾಡ್ತೀವಿ. ನಾವು ನಮ್ಮ ಐ ಟಿನ ತೋರಿಸ್ಬೋದು, ನೋಡಿ ಈ ಹಣ ನನಗೆ ಬಂದಿದೆ, ನಾನು ಐ ಟಿಲಿ ಕೂಡ ಇದನ್ನು ಶೋ ಮಾಡಿದ್ದೀನಿ, ಇದಕ್ಕೆ ನಾನು ಟ್ಯಾಕ್ಸ್ನ ಕೂಡ ಕಟ್ಟಿದ್ದೀನಿ. ಸೊ ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ. ಬಟ್ ಯಸ್, ಯಾರು ಇಲ್ಲಿಗಲ್ ಆಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅವರು ಖಂಡಿತವಾಗ್ಲೂ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕು, ಈ ಲಿಮಿಟೇಷನ್ಸ್ನ ತಲೆಯಲ್ಲಿ ಇಟ್ಕೊಳ್ಳೇಬೇಕು. ನನ್ನ ಹತ್ರ ಇರುವಂತಹ ಹಣ ಇಲ್ಲಿಗಲ್ ಅಲ್ಲ, ಲೀಗಲ್ಲೇ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ಆದರೆ ನನ್ನ ಹತ್ರ ಪ್ರೂಫ್ ಇಲ್ಲ. ಇಂಥ ಟೈಮಲ್ಲಿ ನಾನು ಏನು ಮಾಡಬೇಕು? ಟ್ಯಾಕ್ಸ್ ಕಟ್ಟಿದ್ರಾಯ್ತು, ಯಾಕಂದರೆ ಇದು ಕೂಡ ನನ್ನ ಒಂದು ಸೋರ್ಸ್ ಆಫ್ ಇನ್ಕಮ್ ಅಲ್ವಾ. ಸೊ ಇನ್ಕಮ್ಗೆ ನಾನು ಟ್ಯಾಕ್ಸನ್ನು ಕಟ್ಕೊಡ್ಬೇಕಾಗತ್ತೆ. ಸೊ ಕೆಲವರು ಬಹಳ ಸ್ಮಾರ್ಟಾಗಿ ಈಗ ಯೋಚನೆ ಮಾಡ್ತಾ ಇರ್ಬೋದು, 10 ಲಕ್ಷ ಒಟ್ಟಿಗೆ ಹೋಗಿ ಹಾಕೋದಕ್ಕೆ ನಾನೇನು ಪೆದ್ದಾನ ಅಥವಾ ಪೆದ್ದಿನ, ನಾನು ಇದನ್ನು ಬ್ರೇಕ್ ಮಾಡ್ತೀನಿ, 2-2 ಲಕ್ಷ ಅಂತ ಹೋಗಿ 5 ಸಲ ಹಾಕ್ತೀನಿ, ಹೇಗೆ ಗೊತ್ತಾಗತ್ತೆ? ಅಫ್ಕೋರ್ಸ್ ಒಂದು ಫಿನಾನ್ಷಿಯಲ್ ಇಯರ್ ಅಂತ ಕೌಂಟ್ ಆದಾಗ ನಾವು ಇದನ್ನು ಬ್ರೇಕ್ ಮಾಡಿ ಹಾಕಿದ್ರೂ ಕೂಡ ಅಲ್ಲಿ ನಮ್ಮ ಒಂದು ಡೀಟೇಲ್ಸ್ ಖಂಡಿತವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಕಳಿಸಲಾಗತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ನೋಟಿಸ್ ಬರುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಕೆಲವರು ಹೇಳ್ಬೋದು, ನಾನು ಯಾವಾಗಲೂ 10 ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಸೇ ಮಾಡ್ತೀನಿ, ನನಗೆ ಇದುವರೆಗೂ ನೋಟಿಸ್ ಬಂದಿಲ್ಲ, ಏನು ಹೇಳ್ತಾ ಇದ್ರಿ ಅಂತ. ಅಫ್ಕೋರ್ಸ್ ನೋಟಿಸ್ ಬರೋದಕ್ಕೆ 8 ವರ್ಷ ಟೈಮ್ ಇರುತ್ತೆ. ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿದ ಇಮ್ಮಿಡಿಯೇಟಾಗಿ 2-3 ತಿಂಗಳು ಒಳಗೆ ಕೂಡ ನಿಮಗೆ ನೋಟಿಸ್ ಬರ್ಬೋದು, ಇಲ್ಲ ಅಂತಂದರೆ 8 ವರ್ಷ ಟೈಮ್ ಇರುತ್ತೆ. ಆ 8 ವರ್ಷದ ಒಳಗೆ ನಿಮಗೆ ಯಾವಾಗ ಬೇಕಾದರೂ ನೋಟಿಸ್ ಬರ್ಬೋದು. ಸೊ ಖಂಡಿತ ಯಾರೆಲ್ಲ ಈ ಒಂದು ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗಿ ಮಾಡಿದಿರಿ, ಪ್ರತಿಯೊಬ್ಬರು ಯೋಚನೆ ಮಾಡಿರ್ತೀರಿ 8 ವರ್ಷ ಬಾಕಿ ಇದೆ ಅಂತ. ನೀವೆಲ್ಲ ಮಾಡಬೇಕಾಗಿರೋದಷ್ಟೇ ನಿಮ್ಮ ಹಣಕ್ಕೆ ಪ್ರೂಫ್ಸನ್ನು ಇಟ್ಕೊಳ್ಳಿ. ಅಂದರೆ ಈ ಹಣ ನಿಮ್ಮ ಹತ್ರ ಇದೆ, ನೀವು ಟ್ರಾನ್ಸಾಕ್ಷನ್ ಮಾಡಿದಿರಿ, ನೀವು ಡೆಪಾಸಿಟ್ ಮಾಡಿದಿರಿ ಅಂತಂದರೆ ಎಲ್ಲಿಂದ ಬಂತು, ಹೇಗೆ ಬಂತು, ಹೇಗೆ ಸಂಪಾದನೆ ಮಾಡಿದ್ರಿ, ಪ್ರೂಫ್ಸ್ ಇತ್ತು ಅಂದರೆ ಟೆನ್ಷನ್ ಇಲ್ಲ, ಇಲ್ಲ ಅಂತಂದರೆ ಟೆನ್ಷನ್ ತಗೊಳ್ಳುವಂತಹ ಎಲ್ಲ ದಾರಿ ನೀವೇ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಸಪೋಸ್ ಐ ಸರೆಂಡರ್ ಅಂತ ಹೇಳ್ತಾ ನಾನು ಬ್ಲ್ಯಾಕ್ ಮನಿ ಮಾಡಿದ್ದೀನಿ, ನನ್ನ ಹತ್ರ ಒಂದಷ್ಟು ಹಣ ಇದೆ, ನನ್ನ ಹತ್ರ ಈಗ ಯಾವುದೇ ಪ್ರೂಫ್ಸ್ ಇಲ್ಲ, ಸೊ ಈ ಒಂದು ಹಣಕ್ಕೆ ನಾನು ಎಷ್ಟು ಪೆನಾಲ್ಟಿನ ಕಟ್ಟಬೇಕಾಗತ್ತೆ, 8 ವರ್ಷ ನಾನು ಏನು ಹೇಳಿದೆ ನೋಟಿಸ್ ಬಂದಿಲ್ಲ, ಸೊ ಆಮೇಲೆ ಗೊತ್ತಾಯಿತು, ನಾನು ಎಷ್ಟು ಕಟ್ಟಬೇಕಾಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಒಂದು ಉದಾಹರಣೆಗೆ, 5 ಲಕ್ಷನ ನೀವು ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಿದ್ದೀರಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ಸ್ ಕೂಡ ಇಲ್ಲ. ಇನ್ನು ಉಳಿದ ಹಣಕ್ಕೆ ಪ್ರೂಫ್ ಇದೆ, ನೀವು ಅದನ್ನು ಲೀಗಲ್ ಆಗಿ ಸಂಪಾದನೆ ಮಾಡಿದ್ದೀರ. ಹಾಗಾದರೆ ಈ 5 ಲಕ್ಷ ಏನು ಇಲ್ಲಿಗಲ್ ಆಗಿ ದುಡಿದಿದ್ದೀರಿ, ಇದಕ್ಕೆ ನಾವು ಎಷ್ಟು ಪೆನಾಲ್ಟಿ ಕಟ್ಟಬೇಕು? 60%ಯಿಂದ 400% ಅಂತಂದರೆ ಮ್ಯಾಕ್ಸ್ ಇಟ್ಕೋಣ, ಯಾಕಂದರೆ ಎಂಡಿಂಗ್ ಸ್ಟೇಜಲ್ಲಿ ನಮಗೆ ಬಂದಿದೆ ನೋಟಿಸು. ಸೊ 400% ಅಂತಂದರೆ 20 ಲಕ್ಷ ಪೆನಾಲ್ಟಿನ ನಾನು ಕಟ್ಕೊಡ್ಬೇಕು. ಅಂದರೆ 5 ಲಕ್ಷಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದರೆ ಬಹುಶಃ ಎಷ್ಟು ಕಟ್ಟಿರ್ತಿದ್ದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪೆನಾಲ್ಟಿ ಅಂತ ನಾನು ಕಟ್ತಾ ಇರೋದ್ರಿಂದ 5 ಲಕ್ಷದ ಒಂದು ಇಲ್ಲಿಗಲ್ ಹಣಕ್ಕೆ ನಾನು 20 ಲಕ್ಷ ಹಣವನ್ನು ಇಲ್ಲಿ ಪೆನಾಲ್ಟಿಯಾಗಿ ಕಟ್ತಾ ಇದ್ದೀನಿ. ಸೊ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಮಾಡಿ ನಮ್ಮ ಹತ್ರ ಪ್ರೂಫ್ ಇಲ್ಲ ಅಂತಂದರೆ ಇಮ್ಮಿಡಿಯೇಟಾಗಾದರೂ ನಮಗೆ ನೋಟಿಸ್ ಬರ್ಬೋದು, ಅಥವಾ 8 ವರ್ಷದ ಒಳಗೆ ನಮಗೆ ಯಾವಾಗ ಬೇಕಾದರೂ ನೋಟಿಸ್ ಬರ್ಬೋದು. ಸೊ ನೋಟಿಸ್ ಬಂದರೆ ನಾವು ಐದು ಪ್ರೂಫ್ಸಿಂದ ರೆಡಿ ಇರಬೇಕು, ನಾನು ಲೀಗಲ್ಲಾಗಿ ಸಂಪಾದನೆ ಮಾಡಿದ್ದೀನಿ, ಇಲ್ಲಿದೆ, ನಾನು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ಅವರು ಸುಮ್ಮನೆ ಹೊರಟೋಗ್ತಾರೆ, ಏನು ಮಾತಾಡಲ್ಲ. ಬಟ್ ಇಲ್ಲ ಅಂತಂದರೆ ಈ 60%ಯಿಂದ 400%ವರೆಗೂ ಪೆನಾಲ್ಟಿನ ನಾವು ಕಟ್ಟೋದಕ್ಕೆ ರೆಡಿ ಇರಬೇಕಾಗತ್ತೆ. ಸೊ ನಾನು ಈಗಾಗಲೇ ನಿಮಗೆ ಹೇಳಿದೆ, 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ಹಾಕಿದ್ರೆ ನೋಟಿಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಮಲ್ಟಿಪಲ್ ಟೈಮ್ಸ್ 2-2 ಲಕ್ಷನ ನಾವು ಸ್ಮಾರ್ಟ್ ವೇ ಯೂಸ್ ಮಾಡಿ ಹಾಕಿದ್ರು ಕೂಡ ಫಿನಾನ್ಷಿಯಲ್ ಇಯರ್ ಅಂತ ತೊಗೊಂಡ್ರೆ ಖಂಡಿತವಾಗ್ಲೂ ಅದು ಕೂಡ ಕೌಂಟ್ ಆಗುತ್ತೆ ಅಂತ. ನೀವೀಗ ಹೇಳ್ಬೋದು, ನಾನು ಅಟ್ ಒನ್ಸ್ 5 ಲಕ್ಷನ ಹಾಕ್ತೀನಿ, ಆಮೇಲೆ ಮಿಕ್ಕಿರೋದು ನೋಡ್ಕೊಳ್ತೀನಿ, ಅಥವಾ ಕೇವಲ 5 ಲಕ್ಷ ಹಾಕ್ತೀನಿ ಬರುತ್ತಾ ಅಂತ, ಖಂಡಿತವಾಗ್ಲೂ ನೀವು ಒಟ್ಟಿಗೆ 5 ಲಕ್ಷ ಹಾಕಿದ್ರು ಕೂಡ ಅಥವಾ more than 2 lakhs ಅಟ್ ಒನ್ಸ್ ನೀವಲ್ಲಿ ಕ್ಯಾಶನ್ನು ಹಾಕಿದ್ರು ಕೂಡ ನಿಮ್ಮ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪಾಸ್ ಮಾಡಲಾಗತ್ತೆ, ನಿಮ್ಮ ಬ್ಯಾಂಕ್ ಅವರ
ಕಡೆಯಿಂದ. ಸೊ ಇಯರ್ಲಿ ನಮ್ಮ ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡಿದಾಗ ಒಂದು ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಇರಬಾರದು. ಇದ್ರೆ ಪ್ರೂಫ್ ರೆಡಿ ಇಟ್ಕೊಳ್ಬೇಕು. ಸೊ ದಟ್ ಇಮಿಡಿಯೇಟ್ಲಿ ಅಥವಾ 8 ವರ್ಷದ ಒಳಗೆ ನಮಗೆ ನೋಟಿಸ್ ಬರುತ್ತೆ, ಆ ಪ್ರೂಫ್ನ ತೋರಿಸಿದ್ರೆ ಅವ್ರು ಆರಾಮಾಗಿ ಹೋಗ್ತಾರೆ. ಇಲ್ಲ ಅಂತಂದ್ರೆ ನೀವು ಟ್ಯಾಕ್ಸ್ ಕಟ್ಟಿದ್ರಿ ಅಂತಂದ್ರೂ ಕೂಡ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಬಟ್ ಯಾರ್ಯಾರು ಇಲ್ಲಿಗಲ್ ಆಗಿ ಹಣವನ್ನು ಇಟ್ಕೊಂಡಿದ್ರಿ, ಪ್ರೂಫ್ಸ್ ಇಲ್ಲ ಅಥವಾ ನಿಮ್ಮ ಹತ್ರ ಕೇವಲ ಬ್ಲ್ಯಾಕ್ ಮನಿ ಇದೆ ಅಂತಂದ್ರೆ ಪೆನಾಲ್ಟಿನ ಕಟ್ಟೋದಕ್ಕೆ ಲೆಕ್ಕ ಹಾಕೊಂಡು ಪ್ಲೀಸ್ ಪೆನಾಲ್ಟಿಗೆ ರೆಡಿ ಮಾಡ್ಕೊಳ್ತಾ ಹೋಗಿ. ಸೊ ಮತ್ತೊಂದು ಸ್ಮಾರ್ಟ್ ಡಿಸಿಷನ್ ಏನು, ನಾನು ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಹಾಕಿದ್ರೆ ಅಲ್ವಾ ಪ್ರಾಬ್ಲಮ್. ಒಂದು HDFC ಅಲ್ಲಿ ಮಾಡಿಸ್ತೀನಿ, ಒಂದು SBI ಮಾಡಿಸ್ತೀನಿ, ಒಂದು ಕ್ಯಾನರಾದಲ್ಲಿ ಮಾಡಿಸ್ತೀನಿ, ಇನ್ನೊಂದು ಕೋಟಕ್ ಬ್ಯಾಂಕ್ ಅಲ್ಲಿ ಮಾಡಿಸ್ತೀನಿ. ಸೊ 4 ಅಕೌಂಟ್ ನಾನು 4 ಬ್ಯಾಂಕಲ್ಲಿ ಮಾಡಿಸಿ 2.5 ಲಕ್ಷ ಇಲ್ಲಿ ಹಾಕ್ತಾ ಹೋದ್ರೆ ಗೊತ್ತಾಗಲ್ವಲ್ಲ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ನ ಓಪನ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಪ್ಯಾನ್ ನಂಬರ್ ನ ಕೊಡಲೇಬೇಕು. ಸೊ ನಿಮ್ಮ ಪ್ಯಾನ್ ನಂಬರ್ ಖಂಡಿತವಾಗ್ಲೂ ಪ್ರತಿಯೊಂದು ಡೀಟೇಲ್ಸ್ ನ ನಮಗೆ ಕೊಟ್ಬಿಡುತ್ತೆ. ಈಗ ಪ್ಯಾನ್ ಆಧಾರ್ ಲಿಂಕ್ ಆಗಿರೋದ್ರಿಂದ ಕಂಪ್ಲೀಟ್ ಡೀಟೇಲ್ಸ್ ಆ ಒಂದು ನಂಬರ್ ಅನ್ನ ನಾವು ಹಾಕಿದ್ರೆ ಸಾಕು ಬರುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ಸ್ ಏನು, ನೀವು ಏನೇನು ಮಾಡ್ತಿದ್ರಿ, ಎಷ್ಟಿದೆ ನಿಮ್ಮ ಟ್ರಾನ್ಸಾಕ್ಷನ್ಸ್, ಎಲ್ಲವೂ ಗೊತ್ತಾಗೋಗುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ಸ್ಮಾರ್ಟ್ನೆಸ್ ಕೂಡ ನಾವಿಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಓವರ್ಆಲ್ ನಿಮ್ಮ ಹತ್ರ 4 ಅಕೌಂಟ್ ಇದ್ರೂ ಅಷ್ಟೇ, 5 ಅಕೌಂಟ್ ಇದ್ರೂ ಅಷ್ಟೇ, ಎಲ್ಲವೂ ಸೇರಿ ಇಯರ್ಲಿ ಏನಾದರೂ 10 ಲಕ್ಷಕ್ಕಿಂತ ಹೆಚ್ಚು ಹಣ ಆಯಿತು ಅಂತಂದರೆ ನಿಮಗೆ ನೋಟಿಸ್ ಬರೋದು ಗ್ಯಾರಂಟಿ. ಇದು ಸೇವಿಂಗ್ಸ್ ಅಕೌಂಟ್ಗೆ. ಕರೆಂಟ್ ಅಕೌಂಟ್ ಓಪನ್ ಮಾಡಿಸಿದ್ರೆ, ಕರೆಂಟ್ ಅಕೌಂಟ್ ಯಾರು ಓಪನ್ ಮಾಡಿಸ್ತಾರೆ, ಅಫ್ಕೋರ್ಸ್ ಬಿಸ್ನೆಸ್ ಮಾಡೋರು. ಸೊ ಯಾರೆಲ್ಲ ಕರೆಂಟ್ ಅಕೌಂಟ್ ಓಪನ್ ಮಾಡಿಸಿದರೆ ಅವ್ರಿಗೆ ಈ ಲಿಮಿಟ್ 50 ಲಕ್ಷ ಇರುತ್ತೆ. ಅಂದರೆ ಅವರ ಈ ಒಂದು 50 ಲಕ್ಷದ ಲಿಮಿಟ್ ದಾಟಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಚಾನ್ಸಸ್ ಇರುತ್ತೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರೋದಕ್ಕೆ. ಇಮಿಡಿಯೇಟ್ ಆಗಾದರೂ ಬರ್ಬೋದು ಅಥವಾ 8 ವರ್ಷದ ಒಳಗೆ ಖಂಡಿತವಾಗ್ಲೂ ಈ ಒಂದು ನೋಟಿಸ್ ಅವ್ರಿಗೂ ಕೂಡ ಬರ್ಬೋದು. ಸೊ ಎರಡರ ಲಿಮಿಟ್ ನಾವೀಗ ನೆನ್ಪಿಟ್ಕೊಳ್ಬೇಕು. ಸೇವಿಂಗ್ಸ್ ಅಕೌಂಟಲ್ಲಿ 10 ಲಕ್ಷ, ಕರೆಂಟ್ ಅಕೌಂಟ್ 50 ಲಕ್ಷ ಒಂದು ಫಿನಾನ್ಷಿಯಲ್ ಇಯರ್ಗೆ. ಸೊ ನೆಕ್ಸ್ಟ್ ಏನು, ಕ್ಯಾಶ್, ಹಣ, ನಗದು. ನನ್ನ ಹತ್ರ ಹಣ ಇದೆ, ಯಾರಿಗೋ ಒಬ್ರಿಗೆ ಹಣ ಕೊಡಬೇಕು, ಕೊಡ್ತಾ ಇದ್ದೀನಿ. ಆದರೆ ಬ್ಯಾಂಕ್ ಅಕೌಂಟಿಂದ ಕೊಡ್ತಾ ಇಲ್ಲ, ನಾನು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀನಿ. ಸೊ ಈ ರೀತಿ ನಾನು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದಾಗ ಅದರ ಲಿಮಿಟ್ ಬಂದು 2 ಲಕ್ಷ ಆಗಿರುತ್ತೆ. ಸೊ 2 ಲಕ್ಷಕ್ಕಿಂತ ಹೆಚ್ಚಿನ ಹಣನ ನಾವು ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿ ಕೊಡಬಾರ್ದು. ಕೊಟ್ಟಿರೋದು ಗೊತ್ತಾದರೆ ನೋಟಿಸ್ ಬರುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಗೊತ್ತಾಗಲ್ಲ, ಯಾರು ಹೇಳ್ತಾರೆ, ನಾವಂತೂ ಹೇಳಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಓಕೆ. ಇದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕರಪ್ಷನ್, ಬ್ಲ್ಯಾಕ್ ಮನಿ ಎಲ್ಲ ನಡೀತಾ ಇರೋದು. ಬಟ್ ಎಸ್, ಇನ್ ಕೇಸ್ ಗೊತ್ತಾಯಿತು ಅಂತಂದರೆ ನೋಟಿಸ್ ಬರುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ರಿಯಲ್ ಎಸ್ಟೇಟ್ ಅವ್ರು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರಿ, ನೀವು ಹೇಳ್ಬೋದು ನೀವೇನು ಮ್ಯಾಮ್ ಹೀಗೆ ಹೇಳ್ತಾ ಇದ್ರಿ, ನಾವು 10 ಲಕ್ಷ 20 ಲಕ್ಷನ ಕ್ಯಾಶಲ್ಲಿ ಟ್ರಾನ್ಸಾಕ್ಟ್ ಮಾಡ್ತೀವಿ ಅಂತ. ಖಂಡಿತ ನೀವು ಮಾಡ್ತಾ ಇದ್ದೀರಿ, ಆದರೆ ರೂಲ್ ಪ್ರಕಾರ ರಿಯಲ್ ಎಸ್ಟೇಟಲ್ಲಿ ಯಾವುದೇ ಒಂದು ಪ್ರಾಪರ್ಟಿನ ತಗೊಳ್ತಾ ಇದ್ದೀವಿ, ಮಾರ್ತಾ ಇದ್ದೀವಿ, ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವಿ ಅಂತಂದರೆ ಲೀಗಲಿ ನಾವಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಕಾಗಿರೋದು ಕೇವಲ 20,000 ಅಷ್ಟೇ. ಇನ್ನು ಉಳಿದ ಹಣವನ್ನು ನಾವು ಬ್ಯಾಂಕ್ ಮೂಲಕನೇ ಇಲ್ಲಿ ಕಟ್ಟಬೇಕಾಗತ್ತೆ ಅಥವಾ ಕೊಡಬೇಕಾಗತ್ತೆ. ಸೊ ಲೀಗಲಿ ನಾವಿಲ್ಲಿ 20,000 ಮಾತ್ರ ರಿಯಲ್ ಎಸ್ಟೇಟಲ್ಲಿ ಕೊಡುವಂತಹ ಒಂದು ಲಾ ಇದೆ. ಸೊ ಹೆಲ್ತ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಬೇಕಾದ್ರೆ ನಾವು ಆನ್ಲೈನಲ್ಲಿ ಕಟ್ಟಿದ್ರೆ, ಥ್ರೂ ಬ್ಯಾಂಕ್ಸ್ ಕಟ್ಟಿದ್ರೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅದೇ ನಾವೇನಾದರೂ ಹೋಗಿ ಆ ಒಂದು ಇನ್ಶೂರೆನ್ಸ್ ಕಂಪ್ನಿಲಿ ಕ್ಯಾಶ್ ಕಟ್ತೀವಿ ಅಂತಂದರೆ, ಕ್ಯಾಶ್ ಪೇ ಮಾಡ್ತೀವಿ ಅಂತಂದರೆ ಈ ಟ್ಯಾಕ್ಸ್ ಬೆನಿಫಿಟ್ ನಮಗೆ ಸಿಗೋದಿಲ್ಲ. ಸೊ ಸೆಕ್ಷನ್ 80D ಬೆನಿಫಿಟ್ ನಿಮಗೆ ಸಿಗಬೇಕು ಅಂತಂದರೆ ನೀವು ಈ ಒಂದು ಪ್ರೀಮಿಯಂ ಅಮೌಂಟ್ನ ಬ್ಯಾಂಕ್ ಮೂಲಕನೇ ಕಟ್ಟಿರಬೇಕಾಗತ್ತೆ, ಆನ್ಲೈನಲ್ಲಿ ಕಟ್ಟಿರಬೇಕಾಗತ್ತೆ. ಯಾಕಂದರೆ ನಿಮಗೆ ಇಲ್ಲಿ ಪ್ರೂಫ್ ಬೇಕಾಗತ್ತೆ ಸಬ್ಮಿಟ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಕ್ಯಾಶ್ ಡೊನೇಷನ್. ಬಹಳಷ್ಟು ಜನ ಡೊನೇಷನ್ ಮಾಡ್ತಾ ಇರ್ತಾರೆ, ಈ ಡೊನೇಷನ್ನಿಂದ ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಇದನ್ನು ಕೇಳಿರ್ತೀರಿ ಕೂಡ. ನಾವೇನಾದರೂ ಡೊನೇಷನ್ಸ್ನ ಮಾಡಿದ್ರೆ ಸೆಕ್ಷನ್ 80G ಅಡಿಯಲ್ಲಿ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ಈ ಒಂದು ಟ್ಯಾಕ್ಸ್ ಬೆನಿಫಿಟ್ ನಾವು ಪಡ್ಕೊಳ್ಬೇಕು ಅಂತಂದರೆ ನಮ್ಮ ಲಿಮಿಟೇಷನ್ಸ್ ಏನಿದೆ, ನಾನು ಕ್ಯಾಶಲ್ಲಿ ಏನಾದರೂ ಡೊನೇಷನ್ನ ಮಾಡ್ತೀನಿ ಅಂತಂದರೆ ಕೇವಲ 2,000 ರೂಪಾಯಿನ ನಾನು ಡೊನೇಟ್ ಮಾಡ್ಬೋದು. ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನಲ್ಲಿ ನಾನು ಡೊನೇಷನ್ ಮಾಡ್ತಾ ಇರೋದು ಕೇವಲ 2,000 ಲಿಮಿಟ್ ಇದೆ, ಅದರ ಮೇಲೆ ನಾನು ಕ್ಯಾಶಲ್ಲಿ ಡೊನೇಷನ್ ಮಾಡೋಂಗಿಲ್ಲ. ನಾನೇನಾದರೂ ಎಕ್ಸಸ್ ಅಮೌಂಟ್ನ ಡೊನೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಥ್ರೂ ಬ್ಯಾಂಕೇ ಮಾಡಬೇಕಾಗತ್ತೆ, ಆಗ ಮಾತ್ರ ನನಗೆ ಟ್ಯಾಕ್ಸ್ ಬೆನಿಫಿಟಲ್ಲಿ ಸಿಗುತ್ತೆ. ಹಾಗೆ ಕ್ರೆಡಿಟ್ ಕಾರ್ಡ್ ಬಿಲ್, ಅಕಸ್ಮಾತ್ ನಿಮ್ಮ ಬಿಲ್ ಜಾಸ್ತಿ ಬಂದಿದೆ, 2 ಲಕ್ಷ ಬಿಲ್ ಬಂದಿದೆ, ನೀವು ಆನ್ಲೈನಲ್ಲಿ ಕಟ್ಟಿದೆ, ಡೈರೆಕ್ಟಾಗಿ ನೀವು ಬ್ಯಾಂಕ್ಗೆ ಹೋಗಿ ಕ್ಯಾಶಲ್ಲಿ ಆ ಒಂದು ಪೇಮೆಂಟ್ನ ಮಾಡಿದ್ರಿ. ಉದಾಹರಣೆಗೆ ನೀವು 2 ಲಕ್ಷ ತೊಗೊಂಡು ಹೋದ್ರಿ, ಬ್ಯಾಂಕ್ಗೆ ಹೋಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನಂಬರ್ ಹೇಳಿದ್ರಿ, ಈ ನಂಬರ್ಗೆ ನಾನು ಬ್ಯಾಂಕ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರಿ, ಕ್ಯಾಶಲ್ಲಿ ಆ ಒಂದು ಬಿಲ್ನ ನೀವು ಪೇ ಮಾಡಿದ್ರಿ ಅಂತಂದರೆ ನಿಮಗೆ ನೋಟಿಸ್ ಬರುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಅಂದರೆ ಈ 2 ಲಕ್ಷ ಎಲ್ಲಿಂದ ಬಂತು, ಹೇಗೆ ಬಂತು, ಪ್ರತಿಯೊಂದನ್ನು ಕೇಳಲಾಗುತ್ತೆ. ಬಿಕಾಸ್ ಇದು ಕೂಡ ಒಂದು ಸ್ಟಾರ್ಟಿಂಗ್ ಲಿಮಿಟ್ ಇರುತ್ತೆ. ಅದೇ ರೀತಿ ನಾನೇನಾದರೂ 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಹಣನ
ಕಟ್ತಾ ಇದ್ದೀನಿ, ನಾನು ಬಿಲ್ಸ್ ಪೇ ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ನನಗೆ ಕ್ಲಾರಿಫಿಕೇಶನ್ ಕೇಳುವಂತಹ ಒಂದು ಎಲ್ಲ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ 10 ಲಕ್ಷ ನಾನು ಕಟ್ತಾ ಇದ್ದೀನಿ, ತರ್ತಾ ಇದ್ದೀನಿ, ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಏನು ಮಾಡ್ತಿದ್ರಿ, ಪ್ರತಿಯೊಂದು ಕೂಡ ಕೇಳಲಾಗುತ್ತೆ. ಸೊ ಇಲ್ಲಿ ಬೇಸಿಕ್ ಒಂದೇ, ನೀವು ಟ್ರಾನ್ಸಾಕ್ಷನ್ ಮಾಡಬೇಡಿ ಅಂತ ಹೇಳ್ತಲ್ಲ, ನೀವು ಮಾಡ್ತಾ ಇದ್ದರೆ ಅದು ಲೀಗಲ್ ಆಗಿರಬೇಕು, ಐ ಟಿ ಫೈಲ್ ಆಗಿರಬೇಕು, ಪ್ರೂಫ್ಸ್ ಇರಬೇಕು. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಪೆನಾಲ್ಟಿನ ಪೇ ಮಾಡಬೇಕು. ಫಿಕ್ಸ್ಡ್ ಡೆಪಾಸಿಟ್, ನೀವೇನಾದರೂ ಬ್ಯಾಂಕ್ಗೆ ಹೋಗಿ 10 ಲಕ್ಷಕ್ಕಿಂತ ಹೆಚ್ಚಿನ ಹಣನ ಎಫ್ ಡಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇಮ್ಮಿಡಿಯೇಟ್ ಆಗಿ ಬ್ಯಾಂಕ್ನವರು ನಿಮ್ಮ ಒಂದು ಡೀಟೇಲ್ಸ್ನ ಇನ್ಕಮ್ ಟ್ಯಾಕ್ಸ್ ಅವರು ಕೇಳ್ತಾರೆ. ಅಂದರೆ ಈ ಥರ ಒಬ್ಬ ವ್ಯಕ್ತಿ, ಈ ಪ್ಯಾನ್ ನಂಬರ್ ಇರ್ತಕ್ಕಂಥವ್ರು ಈ ರೀತಿ ಎಫ್ ಡಿ ಮಾಡಿದ್ದಾರೆ ಅಂತ. ಸೊ ಖಂಡಿತ ನಿಮಗೆ ಅಲ್ಲೂ ಕೂಡ ಕ್ಲಾರಿಫಿಕೇಶನ್ ನೋಟಿಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮ್ಯೂಚುವಲ್ ಫಂಡ್ಸ್, ನೀವೊಂದು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಹೋಗಿ, ಅಂದರೆ AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಹೋಗಿ ಕ್ಯಾಶಲ್ಲಿ 10 ಲಕ್ಷನ ಇನ್ವೆಸ್ಟ್ ಮಾಡ್ತಿದ್ರಿ ಎಲ್ಲಿ ಅಂತಂದರೆ, ಆ ಇನ್ಫಾರ್ಮೇಷನ್ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಹಾಗೆ ಎಲ್ಲಿಂದ ಬಂತು, ಏನು ಬಂತು ಅಂತ ಕೇಳುವಂತಹ ನೋಟಿಸ್ ಖಂಡಿತವಾಗ್ಲೂ ಇಲ್ಲೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಸರಿ, ಇಷ್ಟೊತ್ತು ಕ್ಯಾಶ್ ಬಗ್ಗೆ ಹೇಳ್ತಾ ಇದ್ದೀರಲ್ವಾ, ಕ್ಯಾಶ್ ಎಲ್ಲಿದೆ ಮೇಡಮ್, ಎಲ್ಲಿ ನೋಡಿದ್ರು ಫೋನ್ ಪೇ, ಗೂಗಲ್ ಪೇ ಟಿ ಎಮ್, ಯು ಪಿ ಐ ಅಂತ ಇದ್ದಾರೆ. ಖಂಡಿತವಾಗ್ಲೂ ಹೌದು, ಇದಕ್ಕೆ ಲಿಮಿಟ್ ಇಲ್ವಾ, ಇದಕ್ಕೂ ಕೂಡ ಲಿಮಿಟ್ ಇದೆ. ಸೊ ಯು ಪಿ ಐ ಲಿಮಿಟ್ಸ್ ನಿಮಗೆ ಗೊತ್ತಿರ್ಬೋದು, ಪ್ರತಿದಿನ ಆಯಾ ಬ್ಯಾಂಕ್ಗೆ ತಕ್ಕ ಹಾಗೆ ಒಂದು ಲಿಮಿಟೇಷನ್ ಇರುತ್ತೆ. ಆದರೆ ನಾವು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಏನು ಮಾಡ್ತೀವಿ, ನಾವು ಒಂದು ಹಣನ ಬ್ಯಾಂಕ್ ಟು ಬ್ಯಾಂಕ್ ಕಳಿಸ್ತಾ ಇದ್ದೀವಿ ಅಂತಂದರೆ ಖಂಡಿತ ಆ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ ಇಲ್ಲಿ ಟ್ರ್ಯಾಕ್ ಆಗ್ತಾ ಇರುತ್ತೆ. ಸೊ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಆದ ತಕ್ಷಣ ನಿಮಗೆ ನೋಟಿಸ್ ಬರುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಲಾಸ್ಟ್ಲಿ ಹೇಳೋದಷ್ಟೇ, ನೀವು ಲೀಗಲ್ಲಾಗಿ ಏನಾದರೂ ಸಂಪಾದನೆ ಮಾಡ್ತಿದ್ರಿ ಅಂತಂದರೆ, ನೀವು ಎಷ್ಟೇ ಹಣ ಹಾಕಿದ್ರು, ಎಷ್ಟೇ ಹಣ ತೆಗೆದ್ರೂ ಕೂಡ ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ, ಪ್ರತಿಯೊಂದು ಪ್ರೂಫ್ಸ್ ಇದೆ ಅಂತಂದರೆ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಬಟ್ ಇನ್ ಕೇಸ್ ಇಲ್ಲೀಗಲ್ ಆಗಿತ್ತು ಅಂತಂದರೆ ನೀವು ಪೆನಾಲ್ಟಿನ ಕಟ್ಟಬೇಕಾಗತ್ತೆ, ಇಲ್ಲ ಪ್ರೂಫ್ಸ್ನ ನೀವು ರೆಡಿ ಇಟ್ಕೊಂಡ್ರೆ ಅದು ನಿಮಗೆ ಒಳ್ಳೆಯದು. ಸೊ ಇಮಿಡಿಯೇಟ್ ಆಗಾದರೂ ನಮಗೆ ನೋಟಿಸ್ ಬರ್ಬೋದು, ಅಥವಾ 8 ವರ್ಷದ ಒಳಗೆ ನಮಗೆ ನೋಟಿಸ್ ಬರುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ನೋಟಿಸ್ ಬಂತು ಅಂತ ಇಟ್ಕೊಳ್ಳಿ, ನೋಟಿಸ್ ಬಂದ ತಕ್ಷಣ ನೀವು ಏನು ಮಾಡ್ತೀರಿ, ನಿಮ್ಮ ಹತ್ರ ಪ್ರೂಫ್ ಇರುತ್ತೆ, ನೀವು ಟ್ಯಾಕ್ಸ್ ಕಟ್ಟಿರ್ತೀರಿ, ಎಲ್ಲವನ್ನು ಅವ್ರು ಬಂದಿದ ತಕ್ಷಣ ನೋಡಿ ಸರ್ ಪ್ರೂಫ್ ಇದೆ, ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ಇಲ್ಲಿಂದ ಬಂದಿತ್ತು, ಇಷ್ಟು ಹಣ ಇದಾಗಿತ್ತು, ಪ್ರತಿಯೊಂದನ್ನು ಹೇಳಿದ್ರೆ ಏನು ಮಾತಾಡಲ್ಲ, ಹೊರಡೋಗ್ತಾರೆ. ಬಟ್ ಎಸ್, ಎಲ್ಲಿ ಅಲ್ಲಿ ಲೂಪ್ ಹೋಲ್ ಸಿಗುತ್ತೆ ಅವ್ರಿಗೆ, ಓಕೆ ಇಲ್ಲಿ ಏನು ಪ್ರೂಫ್ಸ್ ಇಲ್ಲ, ಇಲ್ಲಿ ನನಗೆ ಪೆನಾಲ್ಟಿ ಹಾಕುವಂತಹ ಚಾನ್ಸಸ್ ಇದೆ, ಇದೆಲ್ಲವೂ ಎಲ್ಲಿ ಗೊತ್ತಾಗುತ್ತೋ, ಖಂಡಿತ ಅಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನಿಮಗೀಗ ಫಿನಾನ್ಷಿಯಲ್ ಇಯರಲ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ಎಷ್ಟು ಲಿಮಿಟ್ ಇದೆ, ಕರೆಂಟ್ ಅಕೌಂಟಲ್ಲಿ ಎಷ್ಟು ಲಿಮಿಟ್ ಇದೆ ಅನ್ನೋದು ಗೊತ್ತಾಯಿತು. ಸೊ ನೀವು ನಿಮ್ಮ ಫಿನಾನ್ಸಸ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ನಿಮಗೆ ಇನ್ನಿತರ ಏನೇ ಡೌಟ್ಸ್ ಇತ್ತು ಅಂತಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದೆ, ನಿಮಗೆ ನಮ್ಮ ರಿಸರ್ಚ್ ಇಷ್ಟ ಆಗಿದೆ ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಏನೇ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಹಾಗೆ ನಿಮ್ಮಲ್ಲಿ ಏನಾದರೂ ಒಂದು ಕಂಟೆಂಟ್ ಇದೆ, ನಿಮಗೆ ಆ ವಿಷಯದ ಬಗ್ಗೆ ಒಂದು ವಿಡಿಯೋ ಬೇಕು ಅನಿಸ್ತಾ ಇದೆ ಅಂತಂದರೆ ಅದನ್ನು ಕೂಡ ನೀವು ಸಜೆಸ್ಟ್ ಮಾಡ್ಬೋದು. ಹಾಗೆ ನಮ್ಮ ಫ್ರೀಡಮ್ ಆ್ಯಪ್ನ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದಿಕ್ಕನ್ನು ಖಂಡಿತವಾಗ್ಲೂ ಬದಲಾಯಿಸುತ್ತೆ. ಸೊ ನಾನು ನಿಮ್ಮನ್ನು ಹೋಗ್ಬರ್ತೀನಿ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಮಸ್ತೆ.